ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 9 ಪೇಜ್ ನಂಬರ್ 214 ಮತ್ತು 215. ಈ ಅಂತಿಮ ಹೋರಾಟದ ಅಂತ್ಯವನ್ನು ಯಾವ ರೀತಿಯಲ್ಲಿ ನಿರೀಕ್ಷಿಸಬಹುದು ಎಂಬುದಕ್ಕೆ ನಾವು ಪ್ರಕಟಣೆಯಲ್ಲಿ ಕೊಡಲ್ಪಟ್ಟಿರುವ ಸಾಂಕೇತಿಕ ದೃಷ್ಟಿಕೋನಗಳ ಮೇಲೆ ಆತುಕೊಂಡು ಕೇವಲ ಸಲಹೆಗಳನ್ನು ಮಾತ್ರವೇ ನೀಡಬಹುದು. ನಾವು ಸಮಗ್ರ ಲೋಕದಲ್ಲಿ ಕ್ರಮೇಣವಾಗಿ ಎರಡು ಪಕ್ಷಗಳಾಗುವುದನ್ನು ನಿರೀಕ್ಷಿಸಬಹುದು. ಎರಡರಿಂದಲೂ ನಿಷ್ಠಾವಂತರಾದ ಜಯ ಹೊಂದಿದ ಭಕ್ತರುಗಳು ಪ್ರತ್ಯೇಕವಾಗಿ ಎದ್ದು ನಿಂತುಕೊಳ್ಳುತ್ತಾರೆ. ಈ ಎರಡು ಮಹಾಪಕ್ಷಗಳ ಒಂದು ಕಡೆಯಲ್ಲಿ ಸಮಾಜವಾದಿಗಳು, ಸ್ವತಂತ್ರ ವಿಚಾರಕರು, ಧರ್ಮನಿಂದಕರುಗಳು, ಅತೃಪ್ತರು, ನಿಜವಾದ ಸ್ವತಂತ್ರ ಪ್ರೇಮಿಗಳು ಇದ್ದು ಅವರು ರಾಜಕೀಯ ಮತ್ತು ಧಾರ್ಮಿಕವಾದ ಪ್ರಜಾಪೀಡಕವಾದ ತಪ್ಪಾದ ಸರ್ಕಾರವನ್ನು ಸಂಬಂಧಿಸುವುದರಿಂದ ಅವರ ಕಣ್ಣುಗಳು ಪ್ರಕರಣದ ನಿಜ ಸಂಗತಿಗಳ ಕಡೆಗೆ ತೆರೆಯಲು ಪ್ರಾರಂಭಿಸುತ್ತದೆ. ಮತ್ತೊಂದು ಕಡೆಯಲ್ಲಿ ಕ್ರಮೇಣವಾಗಿ ಮಾನವನ ಸ್ವತಂತ್ರವನ್ನು, ಸಮಾನತೆಯನ್ನು ವಿರೋಧಿಸುವವರು ಆದ ಚಕ್ರವರ್ತಿಗಳು, ಅರಸರುಗಳು, ಶ್ರೀಮಂತಿಕೆ ವರ್ತನೆ ಉಳ್ಳವರು ಇರುತ್ತಾರೆ. ಇವರುಗಳೊಡನೆ ನಿಕಟವಾದ ಸಹಾನುಭೂತಿ ಉಳ್ಳವರಾಗಿ ನಕಲಿ ದೇವರ ರಾಜ್ಯವರು, ಕ್ರಿಸ್ತ ವಿರೋಧಿ ಮುಂತಾದವರು ಇರುತ್ತಾರೆ. ಇವರುಗಳಿಗೆ ಭೂಲೋಕದ ನಿರಂಕುಶ ದೊರೆಗಳು ಬೆಂಬಲ ಸೂಚಿಸುತ್ತಾರೆ. ಕ್ರಿಸ್ತ ವಿರೋಧಿಯ ಕಾರ್ಯನೀತಿಯು ಎಲ್ಲ ಪ್ರೊಟೆಸ್ಟೆಂಟರ ಪಂಗಡಗಳವರ ಸಹಾನುಭೂತಿ ಮತ್ತು ಕಾರ್ಯರೂಪದ ಸಹಕಾರವನ್ನು, ನಿಜವಾದ ಸಂಯೋಗವನ್ನೆಲ್ಲ ಗಿಟ್ಟಿಸಿಕೊಳ್ಳುವಂತೆ ಸ್ವಲ್ಪ ಮಟ್ಟಿಗೆ ಮೆದುವಾಗಿ ಮಾರ್ಪಡಿಸಲ್ಪಡಬಹುದೆಂದು ನಾವು ನಿರೀಕ್ಷಿಸುತ್ತೇವೆ. ಅವರು ಈಗಲೂ ಸಹ ಪರಸ್ಪರ ರೋಮಿನೊಡನೆ ಹೆಸರಿಗೆ ಮಾತ್ರದ ಅನನ್ಯತೆಯನ್ನು ಆಶಿಸುತ್ತಾರೆ. ನಿಜವಾದ ಸಂಯೋಗವು ಸತ್ಯದಿಂದ ಉತ್ಪನ್ನಗೊಂಡು ಮುಂದುವರಿಯುವುದಾಗಿದೆ. ವಿಶ್ವದ ಸೂತ್ರಗಳಿಂದಲ್ಲ, ಸಾಂಪ್ರದಾಯಿಕ ಮತ್ತು ನಿಯಮಗಳಿಂದಲ್ಲ ಎಂಬುದನ್ನು ಅವರು ಮರೆತು ಹೋಗಿದ್ದಾರೆ. ಪ್ರೊಟೆಸ್ಟೆಂಟರು ಮತ್ತು ಕ್ಯಾಥೋಲಿಕರ ಮಧ್ಯೆ ಈ ರೀತಿಯ ಅನನ್ಯತೆಯು ಅಸಾಧ್ಯ ಎಂದು ಕೆಲವರಿಗೆ ಕಂಡುಬರಬಹುದು. ಆದರೆ ನಾವು ಅವುಗಳನ್ನು ತಪ್ಪಾಗಿ ಗ್ರಹಿಸಲಾಗದ ಕ್ಷಿಪ್ರ ಸಾಮಪ್ಯದ ಸೂಚನೆಗಳನ್ನು ಕಾಣುತ್ತೇವೆ. ಜನರಲ್ಲಿ ಇದನ್ನು ಪೋಪನಾಧಿಕಾರದ ಗುಪ್ತ ಕಾರ್ಯಗಳು ತ್ವರೆಪಡಿಸುತ್ತಿವೆ. ಅಂತಹ ರಾಜಕೀಯ ನಾಯಕರುಗಳು ಪೋಪನ ಅಧಿಕಾರದೊಂದಿಗೆ ಸಹಕರಿಸಲು ಇಚ್ಛೆ ಉಳ್ಳವರಾಗಿದ್ದು ಅಂಥವರನ್ನು ಸರ್ಕಾರದ ವ್ಯಾಪಾರಗಳ ಪ್ರಧಾನ ಹುದ್ದೆಗಳಿಗೆ ನೇಮಕ ಮಾಡಲಾಗುತ್ತಿದೆ. ಸಾರ್ವಜನಿಕ ಕಲ್ಯಾಣ ಮತ್ತು ಅದರ ಅವಶ್ಯಕತೆಯು ಕೋರಿಕೆಯ ಪ್ರಕಾರ ಕಾನೂನುಗಳು ಕ್ರಮೇಣವಾಗಿ ವೈಯಕ್ತಿಕ ಸ್ವಾತಂತ್ರ್ಯಗಳನ್ನು ಮುಟುಕೋಲುಗೊಳಿಸುವುದು ಎಂದು ಎದುರು ನೋಡಬಹುದು. ಒಂದರ ಮೇಲೆ ಒಂದರಲ್ಲಿ ಹಂತಗಳನ್ನು ದಾಟುವಾಗ ಕೊನೆಗೆ ಬಂದು ಸರಳ ಧಾರ್ಮಿಕ ನಿಯಮವನ್ನು ವ್ಯವಸ್ಥಾಪಿಸುವುದು ಅವಶ್ಯ. ಹೀಗಾಗಿ ಸಭೆ ಮತ್ತು ರಾಜ್ಯ ಎರಡನ್ನೂ ಒಂದಾಗಿಸಿ ಅಮೆರಿಕದ ಸಂಯುಕ್ತ ಸಂಸ್ಥಾನವನ್ನು ಆಳುವುದು. ಈ ಕಾನೂನುಗಳು ಸರಳವಾಗಿದ್ದರೂ ಸಂಪ್ರದಾಯಸ್ಥ ಜನಪ್ರಿಯವಾಗಿರುವ ಧಾರ್ಮಿಕ ದೃಷ್ಟಿಕೋನದ ಪ್ರಕಾರ ತಕ್ಕ ಸಮಯದ ಆಹಾರವಾದ ಜ್ಞಾನವನ್ನು ಅನುಗ್ರಹದಲ್ಲಿ ಬೆಳೆಯುವುದನ್ನು ತಡೆಗಟ್ಟಲು ಮತ್ತು ಅಡ್ಡಿಪಡಿಸಲು ಸೂಕ್ತವಾಗಿ ರೂಪಿಸಿದ್ದಾರೆ. ಈ ನೆನಪು ಬಹುಶಃ ಕೀಳುವರ್ಗದ ಮತ್ತು ಅಧೀನರಾಗದ ಸಮಾಜವಾದ ನಾಸ್ತಿಕತೆ ಮತ್ತು ರಾಜಕೀಯ ಸ್ಫೋಟವನ್ನು ತಡೆಯುವುದಾಗಿದೆ. ಸ್ಪಷ್ಟವಾಗಿ ಸಮೀಪಿಸುತ್ತಿರುವ ಭವಿಷ್ಯದಲ್ಲಿ ಅದರ ತೊಂದರೆಯ ಭಾಗವಾಗಿ ಈ ಕ್ರೋಧದ ದಿನವು ಲೋಕದ ಮೇಲೆ ಸ್ಫೋಟಗೊಂಡು ಭೂಲೋಕದ ಸಮಗ್ರ ಸಾಮಾಜಿಕ ರಚನೆಗಳನ್ನು ಪುಡಿಪುಡಿ ಮಾಡುವ ಮಹಾಸಂಕಟವು ನಿಜವಾದ ಕ್ರಿಸ್ತನ ಅಡಿಯಲ್ಲಿ ವಾಗ್ದಾನಪಡಿಸಿದ ನೂತನ ಹಾಗೂ ಉತ್ತಮವಾದುದಕ್ಕೆ ಸಿದ್ಧತೆ ಕಠಿಣಗೊಳ್ಳುವ ಮೊದಲೇ ನಿಜವಾಗಿ ಪ್ರತಿಷ್ಠಿಸಲ್ಪಟ್ಟ ಸಭೆಯ ಕಷ್ಟಗಳ ಮತ್ತು ಪರೀಕ್ಷೆಗಳ ಕಠಿಣ ಸಮಯವಾಗಿದೆ. ಅದು ಪೋಪನ ಅಧಿಕಾರದ ಉತ್ತುಂಗ ವ್ಯವಸ್ಥೆಯಲ್ಲಿದ್ದಂತೆ ಇರುತ್ತದೆ. ಈಗ ಮಾತ್ರವೇ ತೊಂದರೆಗಳ ಪದ್ಧತಿಗಳು ಹೆಚ್ಚು ಸಂಸ್ಕರಿಸಲ್ಪಟ್ಟಿದ್ದು ಪ್ರಸ್ತುತ ದಿನದ ಇನ್ನೂ ಹೆಚ್ಚಿನ ನಾಗರಿಕ ಪದ್ಧತಿಗಳೊಂದಿಗೆ ಉತ್ತಮವಾಗಿ ವರ್ತಿಸುತ್ತದೆ. ಮೋನಚಾದ ಮೊಳೆಗಳು, ಚಿಮಟಗಳು ಮತ್ತು ವೇದಾ ಯಂತ್ರಗಳ ಬದಲಾಗಿ ಕ್ರೂರ ವಿನೋದದ ನುಡಿಗಳ ಮತ್ತು ನಿಂದನೆಗಳ ಸ್ವತಂತ್ರವನ್ನು ನಿರ್ಬಂಧಿಸುವ ಸಾಮಾಜಿಕತೆ ಮತ್ತು ಧಾರ್ಮಿಕತೆಗಳನ್ನು ಬಹಿಷ್ಕರಿಸುವ ರೂಪದಲ್ಲಿರುತ್ತದೆ. ಆದರೆ ಈ ವಿಷಯವಾಗಿ ಮತ್ತು ಕ್ರಿಸ್ತ ವಿರೋಧಿಯು ಸಹಸ್ರಮಾನದ ರಾಜ್ಯದ ಸ್ಥಾಪನೆಯ ವಿರುದ್ಧವಾದ ಈ ಅಂತಿಮ ಹೋರಾಟದ ಸಮಯದಲ್ಲಿ ರಚಿಸುವ ನೂತನ ಸಂಯೋಜನೆಯು ಹೆಚ್ಚು ಶೀಘ್ರವಾದುದಾಗಿದೆ. ಈ ಅಧ್ಯಾಯವನ್ನು ಮುಗಿಸಲಿರುವಾಗ ಪೋಪನಾಧಿಕಾರವೇ ಕ್ರಿಸ್ತ ವಿರೋಧಿ ಎಂಬುದೇ ಸತ್ಯ.
ಸಂಗತಿ ಎಂದು ಅದರ ನೈತಿಕ ದೋಷಣೆಗಳ ಬಗ್ಗೆ ಅಲ್ಲ, ಆದರೆ ಅದು ನಿಜವಾದ ಕ್ರಿಸ್ತ ಮತ್ತು ಸತ್ಯದ ರಾಜ್ಯದ ನಕಲಿಯಾಗಿರುವುದರಿಂದ ಅದು ಕ್ರಿಸ್ತ ವಿರೋಧಿ ಎಂದು ತಿಳಿಸುತ್ತಾ ನಾವು ಪುನಃ ನಮ್ಮ ಓದುಗರ ಮೇಲೆ ಹೆಚ್ಚಿನ ಪರಿಣಾಮವನ್ನುಂಟು ಮಾಡುವ ಇಚ್ಛೆ ಉಳ್ಳವರಾಗಿದ್ದೇವೆ. ಈ ಸತ್ಯ ಸಂಗತಿಯನ್ನು ಗ್ರಹಿಸಲು ವಿಫಲರಾಗಿರುವ ಕಾರಣ ಅನೇಕ ಪ್ರೊಟೆಸ್ಟೆಂಟರು ಪೋಪನ ಅಧಿಕಾರದೊಂದಿಗೆ ಸತ್ಯ ಮಹಿಮೆ ಅರಸನ ವಿರುದ್ಧವಾಗಿ ಸಹಕರಿಸುವಂತೆ ಮೋಸಕ್ಕೊಳಗಾಗುತ್ತಾರೆ. ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.